ಅಜ್ಜಿ ಖಾತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ನಾವೆಲ್ಲ ಬಾಂಬ್ ಬಗ್ಗೆ ಕೇಳಿರ್ತೀವಿ, ಅದು ಸ್ಫೋಟವಾದ್ರೆ ಎಷ್ಟೊಂದು ಸಾವು ನೋವು ಆಗುತ್ತೆ ಅನ್ನೋದನ್ನು ತಿಳಿದಿದ್ದೀವಿ. ಇವತ್ತು ನಮ್ಮ ಅಜ್ಜಿ ಬ್ರಿಟಿಷರ ಮೇಲೆ ಬಾಂಬ್ ಎಸೆದ ಮೊದಲ ಭಾರತೀಯ ನಾಯಕನೊಬ್ಬನ ಕತೆ ಹೇಳ್ತಾಳಂತೆ. ಕತೆ ತುಂಬಾ ಸೂಪರ್ ಆಗಿದೆ, ಬನ್ನಿ ಎಲ್ರೂ ಕೇಳೋಣ. ಮಕ್ಕಳ ಎಲ್ಲ ಬನ್ನಿ ಬೇಗ, ಇವತ್ತು ನಾನು ನಿಮ್ಗೆ ನಮ್ಮ ದೇಶ ಕಂಡ ಅಪ್ರತಿಮ ನಾಯಕನಾದ್ರೂ ಸಹ ಸಾಕಷ್ಟು ಜನರಿಗೆ ಪರಿಚಯವಿಲ್ಲದ ಧೀರನೊಬ್ಬನ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತುಂಬಾ ಹಿಂದೆ ಮೇದಿನಿಪುರ ಅನ್ನುವಲ್ಲಿ ಹಬೀಪುರ ಅನ್ನೋ ಒಂದು ಗ್ರಾಮವಿತ್ತು. ಆ ಗ್ರಾಮದಲ್ಲಿ ಲಕ್ಷ್ಮೀಪ್ರಿಯ ದೇವಿ ಮತ್ತು ತ್ರೈಲೋಕ್ಯನಾಥ ಅನ್ನೋ ದಂಪತಿಗಳು ವಾಸವಾಗಿದ್ರು. ತುಂಬಾ ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ರು. ಹೀಗಿರುವಾಗ ಲಕ್ಷ್ಮೀಪ್ರಿಯ ದೇವಿ ಗರ್ಭಿಣಿಯಾದ್ಲು. ಅಪಾರವಾದ ದೈವ ಭಕ್ತಿಯನ್ನ ಹೊಂದಿದ್ದ ಆ ದಂಪತಿಗಳು ದೇವರಲ್ಲಿ ತಮಗೊಂದು ಗಂಡು ಮಗುವನ್ನ ಕರುಣಿಸು ಅಂತ ಕೇಳ್ಕೊಂಡಿದ್ರು. ಹಾಗೆ ಆ ದಂಪತಿಗಳಿಗೆ 1889 ಡಿಸೆಂಬರ್ 3 ಒಂದು ಮಗು ಹುಟ್ಟಿತು. ಮಗುವಿನ ಕಣ್ಗಳು ಕಾಂತಿಯಿಂದ ಕೂಡಿತು. ಆ ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆ ಮಗುವಿಗೆ ಇವರು ಖುದಿರಾಮ್ ಅಂತ ನಾಮಕರಣ ಮಾಡಿದ್ರು. ಮಗುವನ್ನ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಒಳ್ಳೆಯ ಸಂಸ್ಕಾರವನ್ನ ಹೇಳ್ಕೊಟ್ರು. ನಿಧಾನವಾಗಿ ಆ ಖುದಿರಾಮ್ ಸಾತ್ವಿಕನಾಗಿ ಬೆಳೆಯತೊಡಗಿದ. ಆದ್ರೆ ಏನಾಯ್ತು ಗೊತ್ತಾ ಮಕ್ಕಳ? ಅಕಸ್ಮಾತ್ ಆಗಿ ಖುದಿರಾಮ್ನ ತಂದೆ ತಾಯಿ ಆತ 6 ಹುಡುಗನಾಗಿದ್ದಾಗ ತೀರೋದ್ರು. ಈತ ತಂದೆ ತಾಯಿ ಇಲ್ಲದ ತಬ್ಬಲಿಯಾದ. ಅಪ್ಪ ಅಮ್ಮ ಇಬ್ರು ಇಲ್ಲ ಅಂದ್ರೆ ಎಷ್ಟೊಂದು ನೋವು ಆಗುತ್ತೆ ಅಲ್ವಾ ಮಕ್ಕಳ? ಹೀಗಿರುವಾಗ ಆತನ ಜವಾಬ್ದಾರಿ ತಗೊಂಡು ಸಾಕ್ತೀವಿ ಅಂದಿದ್ದು ಅವನ ಅಕ್ಕ ಅನುರೂಪ ದೇವಿ ಮತ್ತು ಬಾವ ಅಮೃತಲಾಲ್ ಅನ್ನೋರು. ಅಂದಿನಿಂದ ಖುದಿರಾಮ್ ಅಕ್ಕನ ಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡ್ದ. ಅವರು ಕೂಡ ಈತನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆತ ಅಸಾಮಾನ್ಯ ಹುಡುಗನಾಗಿದ್ದ. ಯಾಕೆ ಹೀಗ್ ಹೇಳ್ತಾ ಇದ್ದೀನಿ ಗೊತ್ತಾ ಮಕ್ಕಳ? ಖುದಿರಾಮನಿಗೆ 8 ನಮ್ಮ ದೇಶವನ್ನ ಯಾಕೆ ಜ್ಞಾನದ ನಾಡು ಅಂತಾರೆ, ಆದ್ರೆ ಇಲ್ಲಿ ಕೆಂಪು ಮೂತಿ ಬ್ರಿಟಿಷರು ಯಾಕೆ ಬಂದಿದ್ದಾರೆ? ನಮ್ಮ ದೇಶಕ್ಕೆ ಬಂದು ನಮ್ಮ ಜನಕ್ಕೆಲ್ಲ ಯಾಕೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಯೋಚಿಸ್ತಿದ್ದ. ಹಾಗೆ ತನ್ನ ಗೆಳೆಯರೊಡನೆ ಮಾತಾಡುವಾಗ, ನಾನು ದೊಡ್ಡವನಾದ್ಮೇಲೆ ನಮ್ಮಲ್ಲಿರುವ ಬ್ರಿಟಿಷರನ್ನ ಅವರ ದೇಶಕ್ಕೆ ಕಳಿಸ್ತೀನಿ, ಅವರು ಹೋಗೋದಕ್ಕೆ ಒಪ್ಲಿಲ್ಲ ಅಂದ್ರೆ ಒದ್ದು ಹೊರಗ್ ಹಾಕ್ತೀನಿ ಅಂತಿದ್ದ. ಬಾಲ್ಯದಲ್ಲಿಯೇ ದೇಶ ಪ್ರೇಮ ಆತನ ನರನಾಡಿಗಳಲ್ಲಿ ಹರಿತಾ ಇತ್ತು. ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದವರ ಕಥೆಯನ್ನ ಹಿರಿಯರಲ್ಲಿ ಕೇಳ್ತಾ ಇದ್ದ. ಅವರು ಕತೆ ಹೇಳ್ತಾ ಇದ್ದ ಹಾಗೆ ಕೋಪದಿಂದ ಉರ್ಕೊಂಡ್ಬಿಡ್ತಿದ್ದ. ಬ್ರಿಟಿಷರಿಗೆ ಒಂದ್ ಗತಿ ಕಾಣಿಸ್ತೀನಿ ಅಂತ ಕೂಗ್ತಿದ್ದ. ಹಾಗೆ ಆತನಿಗೆ ಓದಿನಲ್ಲೂ ಸಾಕಷ್ಟು ಆಸಕ್ತಿ ಇತ್ತು. ಅದರಲ್ಲೂ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇರೋರು ಬರೆದ ಲೇಖನಗಳನ್ನ ತುಂಬಾ ಇಷ್ಟಪಟ್ಟು ಓದ್ತಿದ್ದ. ಓದ್ತಾ ಓದ್ತಾ ತಾನೂ ಕೂಡ ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯೋಕೆ ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಳ್ತಿದ್ದ. ಹೀಗಿರುವಾಗ ಒಮ್ಮೆ ಮೇದಿನಿಪುರದಲ್ಲಿ ಬ್ರಿಟಿಷರು ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಅವರ ಸರ್ಕಾರದ ಸಾಧನೆಗಳನ್ನ ತೋರಿಸುವ ಲೇಖನಗಳು, ಚಿತ್ರಗಳು ಎಲ್ಲಾ ಇದ್ವು. ಸಾಕಷ್ಟು ಜನ ಸೇರಿದ್ದ ಕಾರ್ಯಕ್ರಮ ಅದಾಗಿತ್ತು. ಆದ್ರೆ ಖುದಿರಾಮ್ ಏನ್ ಮಾಡ್ದ ಗೊತ್ತಾ ಮಕ್ಕಳ? ಒಂದಿಷ್ಟು ಕರಪತ್ರಗಳನ್ನ ಕದ್ದು ಮುಚ್ಚಿ ಎಲ್ಲರಿಗೂ ವಿತರಣೆ ಮಾಡ್ತಿದ್ದ. ಅದರಲ್ಲಿ ಬ್ರಿಟಿಷ್ ಸರ್ಕಾರದ ಕಪಟತನ, ಪಿತೂರಿಗಳನ್ನ ಬರೆಯಲಾಗಿತ್ತು. ಹಾಗೆ ವಂದೇ ಮಾತರಂ ಅನ್ನೋ ಧ್ಯೇಯ ಘೋಷವೂ ಇತ್ತು ಮಕ್ಕಳ. ಆದ್ರೆ ಮಕ್ಕಳ, ಒಬ್ಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಖುದಿರಾಮ್ನನ್ನ ನೋಡ್ದ. ಇವನ ಬಳಿ ಬಂದು, ಹೀಗೆಲ್ಲ ಮಾಡಿದ್ರೆ ನಿನ್ನ ಜೈಲ್ಗೆ ಹಾಕ್ತೀನಿ ಅಂತ ಹೆದರಿಸ್ದ. ಆದ್ರೆ ಮಕ್ಕಳ, ಖುದಿರಾಮ್ ಆತನ ಕೈಗೆ ಸಿಗದಂತೆ ತಪ್ಪಿಸ್ಕೊಂಡು ಹೊಡೆದ. ಓಡಿದ ನಂತರವೂ ಪೊಲೀಸ್ ಅಧಿಕಾರಿಗೆ ಹೆದರದೆ ಕರಪತ್ರಗಳನ್ನ ಹಂಚೋಕೆ ಶುರು ಮಾಡ್ದ.
ಮತ್ತೊಮ್ಮೆ ಕೈಗೆ ಸಿಕ್ಕಾಗ ಪೊಲೀಸ್ ಅಧಿಕಾರಿ ಖುದಿರಾಮ್ನ ಕೈಯಲ್ಲಿದ್ದ ಪತ್ರಗಳನ್ನ ಕಸಿದುಕೊಂಡ. ಅದನ್ನ ಕಂಡು ಖುದಿರಾಮನಿಗೆ ತುಂಬಾನೇ ಕೋಪ ಬಂತು. ಹೀಗಾಗಿ ಆ ಪೊಲೀಸ್ ಅಧಿಕಾರಿಯ ಮೂಗಿಗೆ ಬಲವಾಗಿ ಹೊಡೆದು ಬಿಟ್ಟ. ಅಧಿಕಾರಿಯ ಮೂಗಿನಿಂದ ಬಳಬಳನೆ ರಕ್ತ ಬರೋಕೆ ಶುರುವಾಯಿತು. ನನ್ನನ್ನು ಇನ್ನೊಮ್ಮೆ ಹಿಡಿಯುವ ಧೈರ್ಯ ತೋರಿಸ್ಬೇಡ, ನಾನು ಭಾರತಾಂಬೆಯ ಹೆಮ್ಮೆಯ ಮಗ ಅಂತ ಹೇಳ್ದ. ಆದ್ರೆ ಈತ ಚಿಕ್ಕವನಲ್ವಾ ಮಕ್ಕಳ. ಇದರಿಂದ ಪೊಲೀಸನಿಗೆ ಇನ್ನಷ್ಟು ಕೋಪ ಬಂತು. ಬಾ, ನಿನ್ನನ್ನು ಜೈಲ್ಗೆ ಹಾಕ್ತೀನಿ ಅಂತ ಕೈ ಹಿಡಿದುಕೊಂಡ. ಬಂಧಿಸೋಕೆ ನ್ಯಾಯಾಲಯದ ಪತ್ರ ಬೇಕು ಅನ್ನುವ ಜ್ಞಾನ ನಿನಗೆ ಇಲ್ಲವೇ ಎಂದು ಆತನಿಗೆ ಕಾನೂನು ಬೋಧಿಸಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದ. ಹೇಗಾದ್ರೂ ಮಾಡಿ ಆ ಬಾಲಕನನ್ನ ಹಿಡಿಯಬೇಕು ಅಂತ ಅಂದ್ಕೊಂಡ ಪೊಲೀಸ್ ಬಂಧಿಸೋಕೆ ಅಂತ ನ್ಯಾಯಾಲಯದಿಂದ ಪತ್ರವನ್ನ ಹಿಡ್ಕೊಂಡು ಬಂದ. ಖುದಿರಾಮ್ನನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಆದ್ರೆ ಆತ ತುಂಬಾ ಕಿರಿಯನಾಗಿದ್ದರಿಂದ ಯಾವುದೇ ಶಿಕ್ಷೆ ನೀಡದೆ ಬಿಡುಗಡೆ ಮಾಡಲಾಯಿತು. ದೊಡ್ಡವನಾದ್ಮೇಲೆ ಖುದಿರಾಮನಿಗೆ ಇನ್ನೊಬ್ಬ ಗೆಳೆಯ ಸಿಕ್ತ. ಆತನ ಹೆಸರು ಪ್ರಫುಲ್ಲ ಅಂತ. ಆತ ಕೂಡ ಅಪ್ರತಿಮ ದೇಶಭಕ್ತನಾಗಿದ್ದ. ಇವರಿಬ್ಬರ ಚಿಂತನೆಗಳು ಒಂದೇ ರೀತಿಯಾಗಿದ್ದರಿಂದ ಇಬ್ಬರೂ ಸೇರಿ ಆಂಗ್ಲರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡ್ರು. ಹೀಗಾಗಿ ಅವರಿಬ್ರು ಒಂದು ರಾತ್ರಿ ಯುರೋಪಿಯನ್ ಕ್ಲಬ್ಗೆ ಹೋದ್ರು. ಪ್ರಫುಲ್ಲನ ಕೈಯಲ್ಲಿ ರಿವಾಲ್ವರ್ ಇದ್ರೆ, ಖುದಿರಾಮ್ನ ಕೈಯಲ್ಲಿ ಬಾಂಬ್ ಇತ್ತು ಮಕ್ಕಳ. ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಸಾಯಿಸೋಕೆ ಅಂತ ಕಾದು ನಿಂತರು. ಆಗ ಖುದಿರಾಮ, ನಾನು ಬ್ರಿಟಿಷ್ ಅಧಿಕಾರಿಗೆ ಬಾಂಬ್ ಹಾಕ್ತೀನಿ, ಇದೇ ಮೊದಲ ಬಾರಿ ಆಗಿದ್ರಿಂದ ನಾನು ಕೂಡ ಸಾಯಬಹುದು, ಬಾಂಬ್ ಹಾಕಿದ ತಕ್ಷಣ ನೀನು ಇಲ್ಲಿಂದ ಓಡಿ ಹೋಗು ಅಂತ ಹೇಳ್ದ. ಆತನು ಹೂಂಗುಟ್ಟು ಅಲ್ಲೇ ನಿಂತ. ಕೆಲ ಸಮಯದಲ್ಲಿ ಒಂದು ಕುದುರೆ ಗಾಡಿ ಬಂತು. ಅದರಲ್ಲಿ ಬ್ರಿಟಿಷ್ ಅಧಿಕಾರಿ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡ ಖುದಿರಾಮ ಬಾಂಬ್ ಅನ್ನ ಕುದುರೆ ಗಾಡಿಯ ಒಳಗೆ ಎಸೆದ್ಬಿಟ್ಟ. ನಿಮ್ಗೆಲ್ಲ ಗೊತ್ತಾ ಮಕ್ಕಳ, ಬ್ರಿಟಿಷರ ಮೇಲೆ ಭಾರತೀಯನೊಬ್ಬ ಪ್ರಪ್ರಥಮ ಬಾರಿಗೆ ಎಸೆದ ಬಾಂಬ್ ಅದು. ಅದರಲ್ಲಿ ಬ್ರಿಟಿಷ್ ಅಧಿಕಾರಿ ಇರಲಿಲ್ಲ ಮಕ್ಕಳ, ಬದಲಿಗೆ ಆ ಅಧಿಕಾರಿಯ ಕುಟುಂಬ ಸಾವನ್ನಪ್ಪಿತ್ತು. ಪೊಲೀಸರು ಖುದಿರಾಮ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಕರೆದೊಯ್ದ್ರು. ನ್ಯಾಯಾಲಯ ಖುದಿರಾಮ್ನಿಗೆ ಗಲ್ಲು ಶಿಕ್ಷೆಯನ್ನ ನೀಡಿಬಿಡ್ತು. ಗಲ್ಲಿಗೆ ಏರಿಸುವ ಸಂದರ್ಭದಲ್ಲಿಯೂ ಖುದಿರಾಮನ ಮುಖದಲ್ಲಿ ಕಿಂಚಿತ್ತೂ ಬೇಜಾರು ಭಯ ಇರಲಿಲ್ಲ. ಇನ್ನೊಂದು ಬೇಜಾರಿನ ವಿಷಯ ಅಂದ್ರೆ, ಖುದಿರಾಮ ಸಾಯುವಾಗ ಆತನಿಗೆ ಕೇವಲ 19 ವರ್ಷ ವಯಸ್ಸಾಗಿತ್ತು. ಅಷ್ಟು ಚಿಕ್ಕ ವಯಸ್ಸಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ಬ್ರಿಟಿಷರ ನಿದ್ದೆ ಹಾಳು ಮಾಡಿದ್ದ ಖುದಿರಾಮ ನಿಜಕ್ಕೂ ಗ್ರೇಟ್ ಅಲ್ವಾ ಮಕ್ಕಳ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದಿಕ್ಕೆ ಸಾಕಷ್ಟು ಮಂದಿ ಅವಿರತ ಹೋರಾಟ ಮಾಡಿದ್ದಾರೆ. ಆದ್ರೆ ಸಾಕಷ್ಟು ನಾಯಕರು ನಮ್ಮ ಗಣನೆಗೆ ಬಾರದೇ ಇರುವುದು ವಿಪರ್ಯಾಸ. ಖುದಿರಾಮ್ರಂತಹ ಹೋರಾಟಗಾರರು ಸಾಕಷ್ಟು ಮಂದಿ ಇದ್ದಾರೆ. ಅವರನ್ನ ನೆನೆಯೋದು ನಮ್ಮೆಲ್ಲರ ಕರ್ತವ್ಯ. ನೋಡಿದ್ರ ದೇಶಭಕ್ತಿ ಖುದಿರಾಮ್ ಬೋಸ್ ಅವರ ನರನಾಡಿಗಳಲ್ಲಿ ಹೇಗೆ ತುಂಬಿತ್ತು ಅಂತ. ಈಗ ನಾವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ತಿಳಿಯೋ ಸಮಯ. ತುಂಬಾ ಸರಳ ವ್ಯಕ್ತಿತ್ವ ಹೊಂದಿದ್ದ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ಕುತೂಹಲಕಾರಿ ಅಂಶಗಳನ್ನ ಕೇಳೋಣ ಅಲ್ವಾ? ಹೇ, ನಮ್ ಸ್ಕೂಲಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ಬರ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ಕಣೋ, ನಂಗೊಂಚೂರು ಹೆಲ್ಪ್ ಮಾಡೋ. ಅಷ್ಟೇನಾ, ರಾಜೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದ್ರಲ್ಲ, ಅವರು ನಮ್ಮ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ. 1950 ಜನವರಿ 26 May 13, 1962 ತನಕ ರಾಷ್ಟ್ರಪತಿಯಾಗಿ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿದ್ರು. ತುಂಬಾ ಚಾಣಾಕ್ಷ ನಾಯಕ ಅಂತಾನೆ ಹೆಸರು ಪಡೆದಿದ್ರು ಕಣೆ. ಸಾಕಷ್ಟು ವಿಚಾರಗಳಲ್ಲಿ ಗಾಂಧಿ ತಾತ ಇದ್ರಲ್ಲ, ಅವರು ಕೂಡ ರಾಜೇಂದ್ರ ಪ್ರಸಾದ್ ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತಗೋತಿದ್ರಂತೆ. ವಾವ್, ಗಾಂಧಿ ತಾತ ಅಂದ್ರೆ ನಮ್ಮ ರಾಷ್ಟ್ರಪಿತ, ಅವರ ಜೊತೆಗೆ ಒಡನಾಟ ಇತ್ತು ಅಂದ್ರೆ ತುಂಬಾನೇ ಗ್ರೇಟ್ ಅಲ್ವಾ? ಹೌದು ಮತ್ತೆ, ಅದ್ ಬಿಡು, ಇಲ್ಲಿ ಕೇಳು. ರಾಜೇಂದ್ರ ಪ್ರಸಾದ್ ಅವರು ಹುಟ್ಟಿದ್ದು 1884 December 3 ಎಲ್ಲಿ ಗೊತ್ತಾ? ಬಿಹಾರ್ ರಾಜ್ಯದ ಜಿರಡೈ ಅನ್ನೋಲ್ಲಿ. ಅವರ ತಂದೆ ಹೆಸರು ಮಹಾದೇವ್ ಸಹಾಯ್ ಅಂತ. ಅವರು ಸಂಸ್ಕೃತ ಪಂಡಿತರಾಗಿದ್ರು, ಜೊತೆಗೆ ವೈದ್ಯರು ಕೂಡ ಹೌದು. ಅವರ ಅಮ್ಮ ಕಮಲೇಶ್ವರಿ ದೇವಿ ಅಂತ.
ಅವರು ರಾಮಾಯಣ ಮಹಾಭಾರತ ಕಥೆಗಳನ್ನ ರಾಜೇಂದ್ರ ಪ್ರಸಾದ್ ಅವರಿಗೆ ಹೇಳ್ತಾ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ರು. ಓಹೋ, ಅಂತಹ ಕಥೆಗಳಲ್ಲಿ ನಾವು ತಿಳಿದುಕೊಳ್ಳೋ ಅಂಶಗಳು ಸಾಕಷ್ಟಿರುತ್ತೆ ಬಿಡು. ಹ್ಮ್, ಹಾಗೆ ಅವರಿಗೆ ಬಡವ ಶ್ರೀಮಂತ, ಆ ಧರ್ಮ ಈ ಧರ್ಮ ಅನ್ನೋ ಭೇದ ಭಾವಗಳೇ ಇರ್ಲಿಲ್ಲ. ಹಾಗೆ ಆಗೆಲ್ಲ ಬಾಲ್ಯ ವಿವಾಹ ಇತ್ತಲ್ಲ, ಹೀಗಾಗಿ ಅವರಿಗೆ 12ನೇ ವಯಸ್ಸಲ್ಲೇ ಮದುವೆ ಮಾಡಿದ್ರು ಗೊತ್ತಾ. ಅಬ್ಬಾ, ಅಷ್ಟು ಬೇಗನ? ಹೌದು, ಹಾಗೆ ಅವರು ಚಿಕ್ಕಂದಿನಿಂದಲೇ ಉತ್ತಮ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ರು. 1906 ಬಿಹಾರಿ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಬಿಹಾರಿ ಸ್ಟೂಡೆಂಟ್ ಕಾನ್ಫರೆನ್ಸ್ ಅನ್ನೋ ಸಂಘವನ್ನ ಕಟ್ಕೊಂಡ್ರು. ಅದರ ಜೊತೆ ರಾಜೇಂದ್ರ ಪ್ರಸಾದ್ ಉತ್ತಮವಾಗಿ ಮಾತನಾಡ್ತಿದ್ರು. ಅವರ ಭಾಷಣಗಳನ್ನ ವಿದ್ಯಾರ್ಥಿಗಳು ತುಂಬಾ ಇಷ್ಟಪಟ್ಟು ಕೇಳ್ತಿದ್ರು. ಹಿಂಗ ಸ್ಟೂಡೆಂಟ್ ಲೈಫ್ ನಲ್ಲಿ ಲೀಡರ್ ಆಗಿದ್ರು ಅಂದ್ರೆ ಅಸಾಮಾನ್ಯ ಬಿಡು. ಎಸ್, ಹಾಗೆ ತಾನು ದೇಶ ಸೇವೆ ಮಾಡೋಕೆ ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋದನ್ನ ತಿಳಿದ ರಾಜೇಂದ್ರ ಪ್ರಸಾದ್ ಚುನಾವಣೆಯಲ್ಲಿ ನಿಂತು ಗೆದ್ದು ಎಲ್ಲರ ನೆಚ್ಚಿನ ನಾಯಕರಾದ್ರು. ಅಲ್ಲಿಂದಲೇ ಅವರಿಗೆ ಮಹಾತ್ಮ ಗಾಂಧೀಜಿ, ಚಾಚಾ ನೆಹರು, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರದ್ದೆಲ್ಲ ಒಡನಾಟ ಶುರುವಾಯ್ತು. ನೇರ ನುಡಿ ದಿಟ್ಟ ನಡೆಯಿಂದಲೇ ಅವ್ರು ತುಂಬಾ ಫೇಮಸ್ ಕಣೆ. ಸಮರ್ಥ ನಾಯಕನ ಗುಣಗಳಲ್ಲಿ ಅವು ಇರ್ಲೇಬೇಕು ಬಿಡು. ಮತ್ತೇನೆಲ್ಲ ಇದೆ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ? ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೊತೆ ಭಾರತೀಯ ಸಂವಿಧಾನವನ್ನ ರೂಪಿಸುವಾಗ ಇವರು ಕೂಡ ಇದ್ರು. ಸಂವಿಧಾನದ ರಚನೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಶ್ರಮವು ಸಾಕಷ್ಟಿದೆ ಗೊತ್ತಾ. ಒಟ್ಟಿನಲ್ಲಿ ತುಂಬಾ ಶ್ರೇಷ್ಠ ವ್ಯಕ್ತಿತ್ವ ಅಂದ್ರೂ ತಪ್ಪಿಲ್ಲ. ಹೌದು, ಸಾಕಷ್ಟು ರಾಜಕಾರಣಿಗಳು ವೈಭವದ ಜೀವನ ಮಾಡ್ತಾರಲ್ವಾ, ಇವರು ಹೇಗಿದ್ರು? ಅಯ್ಯೋ, ಇವ್ರು ತುಂಬಾ ಸರಳವಾಗಿ ಜೀವನ ನಡೆಸಿದವರು. ಜನರ ಜೊತೆಗೆ ಬೆರೆಯೋದಕ್ಕೆ ಅಂತ ರೈಲ್ನಲ್ಲಿ ಓಡಾಡ್ತಿದ್ರು. ಸರ್ಕಾರ ಫಿಕ್ಸ್ ಮಾಡಿರ್ತಲ್ವ ಸಂಬಳ, ಅದಕ್ಕಿಂತ ಕಡಿಮೆ ತಗೊಳ್ತಿದ್ರು ಅಂದ್ರೆ ಎಷ್ಟು ಸರಳ ವ್ಯಕ್ತಿ ಅನ್ನೋದನ್ನ ನೀನೇ ಲೆಕ್ಕ ಹಾಕು. ಆದ್ರೆ ಅವರ ಅಂತಿಮ ದಿನಗಳಲ್ಲಿ ಆದ ಪತ್ನಿ ಮತ್ತು ಅಕ್ಕನ ಸಾವು, ಭಾರತದ ಮೇಲೆ ಚೀನಾ ದಾಳಿ, ಹೀಗೆ ತುಂಬಾ ನೋವಿನ ಕ್ಷಣಗಳನ್ನ ಅನುಭವಿಸಿದ್ರು. ಅದ್ರ ಜೊತೆ 28 ಫೆಬ್ರವರಿ 1963 ಅವರು ನಿಧನರಾದ್ರು. ತುಂಬಾ ಹೆಮ್ಮೆ ಆಗುತ್ತೆ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ಕೇಳೋದಿಕ್ಕೆ. ಸರಿ ಕಣೋ, ಇದನ್ನೆಲ್ಲ ನೀಟಾಗಿ ಬರೀತೀನಿ, ನಾಳೆ ಸಿಗ್ತೇನೆ ನಿನ್ಗೆ, ಆಯ್ತಾ? ಹ್ಞೂ ಕಣೆ, ಬಾಯ್. ಖುದಿರಾಮ್ ಬೋಸ್ ಅನ್ನುವ ಜನಮಾನಸದಿಂದ ಮರೆಯಾದ ನಾಯಕನ ಬಗ್ಗೆ ಕೇಳಿದ್ವಿ, ಹಾಗೆ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆಯೂ ತಿಳ್ಕೊಂಡ್ರೆ. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ, ಕತೆ ಮತ್ತು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಉಳಿತಿಗಾಗಿ.